ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದ್ಯಾಂಪುರ್ ಶ್ರೀ ಚೆನ್ನಕವಿ ಕೃತ ಶಿವಶರಣ ಶ್ರೀ ನಲವತ್ವಾಡ್ ವೀರೇಶ್ವರ ಪುರಾಣ 14ನೇ ಸಂಧಿ. ಸೊಲ್ಲಾಪುರವು ಮತ್ತೆ ಪ್ಲೇಗ್ ಬೇನೆಗೆ ತುತ್ತಾಗುತ್ತದೆ. ಆ ಬೇನೆಯ ಬಾಧೆಯಿಂದ ಬಹುಜನರು ಸಾವನ್ನಪ್ಪುತ್ತಾರೆ. ಇದನ್ನು ಲಕ್ಷಿಸಿ ಸರ್ಕಾರದವರು ಎಲ್ಲ ಜನರನ್ನು 10 ದಿವಸ ಊರಿಗೆ ಹೊರಗೆ ಕಳಿಸುವ ಕಟ್ಟಳೆಯನ್ನು ಜಾರಿಗೆ ತರುತ್ತಾರೆ. ಅದರಂತೆ ನಮ್ಮ ಶರಣರ ಬಡಕಾದ ಶರೀರವನ್ನು ನೋಡಿ ಈತನಿಗೆ ರೋಗ ಬಂದಿದೆ ಎಂದು ಭಾವಿಸಿ ಈತನನ್ನು ಊರ ಹೊರಗೆ ಬೇಗನೆ ಕಳಿಸಬೇಕೆಂದು ಸರ್ಕಾರದವರು ಆಜ್ಞೆ ಮಾಡುತ್ತಾರೆ. ಆ ಬಳಿಕ ವಿನಂತಿಸಿಕೊಂಡ ಮೇಲೆ ಶರಣಸತಿ ಗುರುದೇವಿ ಮತ್ತು ಮಗಳು ರುದ್ರಾಂಬೆ ಇವರು ಕೂಡ ಶರಣನ ಸಂಗಡ ಊರ ಹೊರಗೆ ಹೋಗಬಹುದೆಂದು ಸರ್ಕಾರಿ ಅಧಿಕಾರಿಯು ಸಮ್ಮತಿಸುತ್ತಾರೆ. ಅಲ್ಲಿ ತನ್ನ ಕಾಯಕ ದಾಸವಳಿಗೆ ಅನುವಿಲ್ಲದ ಮೂಲಕ ಶರಣರು ನಿರಶನ ಋತಸ್ಥನಾಗಿ ವಿರಸನ ಹಾಕಿಕೊಂಡು ಕೂಡುತ್ತಾರೆ. ಗುರುದೇವಿಯವರು ಪ್ರಾರ್ಥನೆ ಮೇರೆಗೆ ಶರಣರು ತಾನು ಕೂತಲ್ಲೇ ಲಿಂಗ ಪೂಜಾ ಕ್ರಿಯೆಗಳನ್ನು ನಡೆಸಲು ಸಮ್ಮತಿಸಿ ನೀಡಲು ಗುರುದೇವಿಯವರು ಬಹು ಜಾಗರೂಕತೆಯಿಂದ ಶರಣರ ಲಿಂಗ ಪೂಜಾದಿಗಳನ್ನು ಪೂರೈಸುತ್ತಾರೆ. ಸರ್ಕಾರಿ ಡಾಕ್ಟರರು ಈ ಶರಣನಿರುವ ಕ್ಯಾಂಪಿನಲ್ಲಿರುವ ರೋಗಿಗಳಿಗೆ ಔಷಧೋಪಚಾರ ಮೇಲ್ವಿಚಾರಣೆಗೆ ಬಂದಾಗ ಈ ಶರಣನ ಸೂಕ್ಷ್ಮ ಪ್ರಕೃತಿಯನ್ನು ನಿರೀಕ್ಷಿಸಿ ನೀರು ಬೆರೆದ ಔಷಧವು ಶರಣರ ವೃತ್ತಕ್ಕೆ ಸಲ್ಲದೆಂದು ತಿಳಿಸಲಾಗಿ ಔಷಧಿಯ ಪುಡಿಯನ್ನು ಗುರುದೇವಿಯರ ಕೈಯಲ್ಲಿ ಕೊಟ್ಟು ಶರಣರಿಗೆ ಕೊಡಲು ಹೇಳುತ್ತಾರೆ. ಮರುದಿನ ಆ ಡಾಕ್ಟರ್ ಅಲ್ಲಿಗೆ ಬಂದಾಗ ನಿನ್ನೆ ಕೊಟ್ಟ ಪುಡಿಯೊಂದು ಶರಣರ ಗುಡಿಸಿಲಿನ ದಾರಿಯಲ್ಲಿ ಬಿದ್ದಿದ್ದನ್ನು ಎತ್ತಿಕೊಂಡು ಗುರುದೇವಿಯವರಿಗೆ ತೋರಿಸಿ ಔಷಧವನ್ನು ಹೀಗೆ ಚೆಲ್ಲಬಾರದೆಂದು ತಿಳಿಸಲಾಗಿ ಶರಣರಿಗೆ ಯಾವುದೇ ರೋಗ ಇಲ್ಲವೆಂದು ರೋಗಕ್ಕೆ ಔಷಧವು ನಡೆಯದೆಂದು ಇವರ ಪ್ರಕೃತಿ ಧರ್ಮೇ ಹೀಗೆಂದು ಈಗ ಇಲ್ಲಿಗೆ ಬಂದನಿಂದ ಊಟ ಉಪಚಾರ ನಿದ್ರೆ ನೀರಡಿಕೆ ಮುಂತಾದ ಯಾವ ಕ್ರಿಯೆಗಳಿಲ್ಲದೆ ಹಾಗೆ ಈ ರೀತಿ ಕೂತಿರುವರೆಂದು ಗುರುದೇವಿಯವರು ಆ ಡಾಕ್ಟರ್ಗೆ ತಿಳಿಸುತ್ತಾರೆ. ಇದನ್ನು ಕೇಳಿ ಡಾಕ್ಟರರು ಆಶ್ಚರ್ಯಚಕಿತರಾಗಿ ಆ ದಿನವೇ ಊರೊಳಗೆ ಹೋಗಲು ಶರಣರಿಗೆ ಅಪ್ಪಣೆ ಕೊಟ್ಟರೂ ಕೂಡ ಎಲ್ಲ ರೋಗಿಗಳೊಡನೆ ತಾವು 10 ದಿವಸಗಳ ನಂತರ ಹೋಗುವುದಾಗಿ ಹೇಳಿ ಆ ರೀತಿ ಅವಧಿ ಮುಗಿದ ನಂತರ ಶರಣರು ತಮ್ಮ ಸತಿ ಗುರುದೇವಿ ಮತ್ತು ಮಗು ರುದ್ರಾಂಬೆ ಇವರೊಡನೆ ಊರೊಳಗೆ ಬರುತ್ತಾರೆ. ಬಂದ ಮರುದಿನವೇ ಶರಣರು ಕಾಯಕಕರ್ತವಾಗಿ ಊರೊಳಗೆ ಭಿಕ್ಷೆ ಹೋಗಿ ಬರುತ್ತಾರೆ. ಆ ದಿನ ಜೋಳಿಗೆಯಲ್ಲಿ ಬಂದ ಧಾನ್ಯಾದಿಗಳಿಂದ ಗುರುದೇವಿಯವರು ಅಡಿಗೆಯನ್ನು ತಯಾರಿಸುತ್ತಾರೆ. ಅನಿರಿತರೊಳು ಶರಣರ ಆಮಂತ್ರಣದ ಮೇರೆಗೆ ಬಂದೆವೆಂದು ಹೇಳುವ 63 ಮಂದಿ ಪ್ರಮತರು ಸಿದ್ದರಾಮೇಶ್ವರನ ಗುಡಿಯಿಂದ ಶರಣರ ಮನೆಗೆ ಬಂದು ಬಹು ಆನಂದದಿಂದ ಪ್ರಸಾದ ಸ್ವೀಕರಿಸಿ ಧನ್ಯರಾಗುತ್ತಾರೆ. ನಿಜವಾಗಿ ನೋಡಲಾಗಿ ಆ ಗುಡಿಯಲ್ಲಿ ಅಂದು ಯಾರೂ ಬಂದಿರುವುದೇ ಇಲ್ಲ. ಶಿವನ ಈ ಲೀಲೆಯು ತಮ್ಮ ಶರಣರಿಗೆ ಗೊತ್ತಿಲ್ಲದೆ ಬೇರೆ ಪಾಮರಿಗೆ ತಿಳಿಯಲು ಅಸಾಧ್ಯವೆಂದು ಜನರು ವಿಸ್ಮಯಗೊಳ್ಳುತ್ತಾರೆ. ಸೊಲ್ಲಾಪುರದಲ್ಲಿ ಶಾಲಾ ಶಿಕ್ಷಕರಾದ ಚನ್ನಮಲ್ಲಯ್ಯನವರ ಹೆಂಡತಿ ಬಹುದೊಡ್ಡ ಬೇನೆಯಿಂದ ಬಳಲುತ್ತಿರುತ್ತಾಳೆ. ಯಾವ ಉಪಾಯ ಮಾಡಿದ್ದಾಗೂ ಗುಣ ತೋರುವುದಿಲ್ಲ. ಮನೆಯವರು ಈ ಆಕೆಯ ಆಸೆಯನ್ನು ಬಿಟ್ಟು ಬಿಟ್ಟಿರುತ್ತಾರೆ. ಆ ಚನ್ನಮಲ್ಲಯ್ಯನವರ ಗೆಳೆಯರು ಆತನ ಸಲುವಾಗಿ ಬೇರೆ ಕಡೆಗೆ ಕನ್ಯೆಯನ್ನು ಶೋಧಿಸುತ್ತಾ ಶರಣರ ಮನೆಗೆ ಬರುತ್ತಾರೆ. ಆಗ ಶರಣರ ಮನೆಯಲ್ಲಿರುವುದೆಲ್ಲ ಬಂದವರು ಶರಣಸುತಿ ರುದ್ರಮ್ಮನನ್ನು ಆ ಶಿಕ್ಷಕನಿಗೆ ಕೊಡಲು ಗುರುದೇವಿಯನ್ನು ಕೇಳುತ್ತಾರೆ. ಶರಣರು ಆ ಕೆಲಸದ ಸಲುವಾಗಿಯೇ ಈಗ ಚನ್ನಮಲ್ಲಯ್ಯನವರ ಕಡೆಗೆ ಹೋಗಿರುವುದೆಂದು ಆ ಬಂದವರಿಗೆ ತಿಳಿಸಿ ಒಳಗೆ ಹೋಗುತ್ತಾರೆ. ಇದನ್ನು ಕೇಳಿ ಬಂದವರು ಬೆರಗಾಗಿ ಅಲ್ಲಿಂದ ಕಾಲು ಕೀಳುತ್ತಾರೆ. ಇತ್ತ ಶರಣರು ಕಾಯಕದಲ್ಲಿರುವಾಗ ದಿವ್ಯ ಜ್ಞಾನ ದೃಷ್ಟಿಯಿಂದ ತಮ್ಮ ಮನೆಯಲ್ಲಿ ಆಗ ನಡೆದ ವಿಷಯವನ್ನು ಗೋಚರಿಸಿ ನೆಟ್ಟಗೆ ಆ ಶಿಕ್ಷಕನ ಶಾಲೆಗೆ ಬಂದು ಆತನೆದುರಿಗೆ ಕೈ ಜೋಡಿಸಿಕೊಂಡು ಒಂಟಿಗಾಲಿನಿಂದ ನಿಂತು ಬಿಡುತ್ತಾರೆ. ಇದ್ಯಾವುದೂ ಗೊತ್ತಿಲ್ಲದ ಆ ಶಿಕ್ಷಕನು ಬೆರಗಾಗಿ ಚಟ್ಟನೆ ಎದ್ದು ಬಂದು ತಾನು ಕೈಮುಗಿದು ನಿಂತು ಇದರ ಕಾರಣವೇನೆಂದು ತಿಳಿಸಲು ಅತಿ ವಿನಯದಿಂದ ಶರಣನನ್ನು ವಿನಯಿಸಿಕೊಳ್ಳುತ್ತಾನೆ. ಆಗ ತನ್ನ ಹೆಂಡತಿಯು ಇನ್ನೂ ಜೀವಂತವಿರುವಾಗಲೇ ತನ್ನ ಮಿತ್ರರು ತನಗೆ 2ನೇ ಲಗ್ನ ಮಾಡುವ ವಿಚಾರದಿಂದ ಅಂದು ಶರಣರ ಕನ್ಯೆಯನ್ನು ಕೇಳಲು ಹೋದ ಸಂಗತಿಯನ್ನು ಶರಣರ ಮುಖದಿಂದ ಕೇಳಿ ತಿಳಿದೊಡನೆ ಹೌಹಾರುತ್ತಾನೆ. ತಕ್ಷಣ ತನ್ನ ಪರಿಚಾರಕನನ್ನು ಕಳಿಸಿ ತನ್ನ ಮಿತ್ರನನ್ನು ಕರೆಯಿಸಿಕೊಂಡು ಅವರ ಉದ್ದಟತನಕ್ಕೆ ಚೆನ್ನಾಗಿ ಚೀ ಹಾಕುತ್ತಾನೆ. ಅಷ್ಟರಲ್ಲಿ ಇತ್ತ ಶರಣರು ಆ ಶಿಕ್ಷಕನ ಮನೆಗೆ ಬಂದು ಆತನ ಸಾಯಲಾದ ಸತಿಗೆ ತನ್ನ ಮನೆಗೆ ಅಂದು ಪ್ರಸಾದಕ್ಕೆ ಬರಲು ಆಮಂತ್ರಿಸಿ ಹೋಗುತ್ತಾನೆ. ಆಕೆಯು ಇಂಥ ಅಸಹಾಯ ಸ್ಥಿತಿಯಲ್ಲಿ ಶರಣರ ಮನೆಗೆ ಪ್ರಸಾದಕ್ಕೆ ಹೋಗುವ ಬಗ್ಗೆ ಹೇಗೆಂದು ಆಲೋಚನೆಯಲ್ಲಿ ಮನೆಯವರು ಇರುವಾಗ ಶರಣರು ಒಂದು ಎತ್ತಿನ ಗಾಡಿಯನ್ನು ತಂದು ಅದರಲ್ಲಿ ಆಕೆಯನ್ನು ಕುಳ್ಳರಿಸಿಕೊಂಡು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ.
ಗಂಟಲಲ್ಲಿ ಅರೆಗುಟುಕೂ ಹಾಲು ಇಳಿಯದ ಆ ಮಹಿಳೆಯರು ಶರಣರ ಮನೆಯ ಮುದ್ದಿ ಪ್ರಸಾದವನ್ನು ತಾನೇ ತುತ್ತು ಮಾಡಿ ಯಚೇತ್ತವಾಗಿ ಉಂಡು ತತ್ಕ್ಷಣವೇ ರೋಗಬಾಧೆ ನೀಗಿ ಆರೋಗ್ಯ ಭಾಗ್ಯ ಪಡೆಯುತ್ತಾಳೆ. ಊಟವಾದ ನಂತರ ತನ್ನ ಮನೆಗೆ ನಡೆದೇ ಹೋಗುವಾಗ ಶರಣರಿಗೆ ಬೇಡಿಕೊಳ್ಳಲು ಬೇಡವ ತಾಯಿ ಎಂದೆಂದು ಪುನಃ ಗಾಡಿಯಲ್ಲಿ ಕುಳ್ಳಿರಿಸಿ ಶರಣರು ಆಕೆಯನ್ನು ಮನೆಗೆ ಕಳಿಸುತ್ತಾರೆ. ಒಣಗಿದ ಬಾಳೆಗೆ ನೀರಿದೆ ಎರದಂತೆ ಆಗಿ ಆಕೆಯು ತನ್ನ ಪತಿಯೊಡನೆ ಸಂಸಾರ ಮಾಡುತ್ತಾ ಮುಂದೆ ಎಣಿಸಿ 21 ಮಕ್ಕಳನ್ನು ಹೆತ್ತು ಸುಖದಿಂದ ಇರುತ್ತಾಳೆ. ಇದು ಶರಣರ ಪ್ರಸಾದ ಮಹಿಮೆ ಅಲ್ಲದೆ ಬೇರೇನೂ ಅಲ್ಲ. ಒಮ್ಮೆ ಒಬ್ಬ ಹೆಣ್ಣು ಮಗಳು ಶರಣರ ಮನೆಯ ಮುಂದೆ ಹಾಯ್ದು ಹೋಗುವಾಗ ಅವರ ಮನೆಯ ಮುಂದೆ ಹಬ್ಬಿದ ಬಳ್ಳಿಗೆ ಚಳ್ಳವರೆಕಾಯಿಯ ಗೊಂಚಲುಗಳು ಬಹಳವಿದ್ದುದನ್ನು ನೋಡಿ ಈ ಅವರೆಕಾಯಿ ಪಲ್ಯ ಮತ್ತು ಸಜ್ಜಿ ರೊಟ್ಟಿ ತಿನ್ನಲಕ್ಕೆ ಬಹು ರುಚಿ ಎಂದು ಮನದಲ್ಲಿ ಆಸೆಪಟ್ಟು ಅಂದುಕೊಂಡು ತನ್ನ ಮನೆಗೆ ಹೋಗುತ್ತಾಳೆ. ಮರುದಿನ ಶರಣರು ಸಾಕಷ್ಟು ಚಳ್ಳೆವರಿಕಾಯಿ ಮತ್ತು ಸಜ್ಜೆಯ ಹಿಟ್ಟನ್ನು ಗಂಟು ಕಟ್ಟಿಕೊಂಡು ಆ ಮಹಿಳೆಯ ಮನೆಗೆ ಹೋಗಿ ತಗೊಳ್ಳಿ ತಾಯಿ ನೀವು ಮನದಲ್ಲಿ ಬಯಸಿದ ಪದಾರ್ಥಗಳು ಎಂದು ಹೇಳಿ ಕೊಟ್ಟು ಬರುತ್ತಾರೆ. ಶಿವಸ್ವರೂಪಿಯಾದ ಶರಣರಿಗೆ ಸರ್ವಜ್ಞತ್ವ ಇರುವುದರಿಂದ ಆ ತಾಯಿಯ ಮನದ ಬಯಕೆಯು ಗೋಚರವಾಯಿತಲ್ಲದೆ ಇದು ಅಲ್ಪರಿಗೆ ಅಸಾಧ್ಯವೆಂದು ಬಲ್ಲವರು ಮಾತನಾಡುತ್ತಾರೆ. ಧ್ವನಿ ಸೇವೆ ಸೌ ಅನ್ನಪೂರ್ಣ ಗೌರಿಶಂಕರ್ ನರೋಣೆ ಸೊಲ್ಲಾಪುರದಿಂದ. ಧನ್ಯವಾದಗಳು.